ಕೋವಿಡ್ ಲಸಿಕೆ ಪಡೆಯಲು ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ರು. ಆದರೆ ಲಸಿಕೆ ಖಾಲಿಯಾದ ಸುದ್ದಿ ಹಬ್ಬುತ್ತಿದ್ದಂತೆ ಲಸಿಕೆ ಪಡೆಯಲು ನೂರಾರು ಜನರು ಆಸ್ಪತ್ರೆಗೆ ನುಗ್ಗಲು ಯತ್ನಿಸಿದ ಘಟನೆ ಇಂದು ಕಾರವಾರದಲ್ಲಿ ನಡೆದಿದೆ. ಅಲ್ಲದೆ ಬಾಗಿಲು ಬಂದ್ ಮಾಡಲು ಬಿಡದೆ ಆಸ್ಪತ್ರೆ ಒಳಭಾಗಕ್ಕೆ ತೆರಳಲು ಯತ್ನಿಸಿದ್ರು. ಕೋವಿಡ್ ಲಸಿಕೆ ಪಡೆಯಲು ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದ ಜನರಿಗೆ ಲಸಿಕೆ ಖಾಲಿಯಾದ ಸುದ್ದಿ ಹಬ್ಬುತ್ತಿದ್ದಂತೆ ಲಸಿಕೆ ಪಡೆಯಲು ನೂರಾರು ಜನರು ಆಸ್ಪತ್ರೆಗೆ ನುಗ್ಗಲು ಯತ್ನಿಸಿದ ಘಟನೆ ಇಂದು ಕಾರವಾರದಲ್ಲಿ ನಡೆದಿದೆ. ಕಾರವಾರದ ಕ್ರೀಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ಪಡೆಯಲು ಬೆಳಗ್ಗಿನಿಂದ ಜನ ಸಾಲುಗಟ್ಟಿದ್ರು. ಆದರೆ ಕೆಲ ಹೊತ್ತಿನ ಬಳಿಕ ಕೇವಲ 150 ಜನರಿಗೆ ಮಾತ್ರ ಲಸಿಕೆ ನೀಡುವುದಾಗಿ ಸಿಬ್ಬಂದಿ ತಿಳಿಸಿದ್ದರಾದರೂ ಜನ ಲಸಿಕೆಗಾಗಿ ಕಾದು ನಿಂತಿದ್ರು. ಕೊನೆಗೆ 150 ಜನರಿಗೆ ಲಸಿಕೆ ಹಾಕಿದ ಬಳಿಕ ಬಾಗಿಲು ಬಂದ್ ಮಾಡಲು ಮುಂದಾಗಿದ್ದು ಈ ವೇಳೆ ಲಸಿಕೆಗಾಗಿ ಕಾದು ಕುಳಿತಿದ್ದವರು ಬಾಗಿಲು ಬಂದ್ ಮಾಡಲು ಬಿಡದೆ ಆಸ್ಪತ್ರೆಯ ಒಳಭಾಗಕ್ಕೆ ತೆರಳಲು ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸರು ಹಾಗೂ ಸಿಬ್ಬಂದಿ ತಡೆಯಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಪ್ರತಿನಿತ್ಯ 300 ಹೆಚ್ಚು ಜನರಿಗೆ ವ್ಯಾಕ್ಸಿನ್ ನೀಡಲಾಗುತ್ತಿತ್ತು. ಆದರೆ ಇಂದು ಕೇವಲ 150 ಜನರಿಗೆ ವ್ಯಾಕ್ಸಿನ್ ನೀಡುವುದಾಗಿ ತಿಳಿಸುತ್ತಿದ್ದಾರೆ. ಯಾವಾಗ ಬಂದಾಗಲೂ ಲಸಿಕೆ ಸ್ಟಾಕ್ ಇಲ್ಲ ಎಂದು ತಿಳಿಸಲಾಗುತ್ತಿದೆ. ನಾವು ಕೆಲಸ ಕಾರ್ಯವನ್ನು ಬಿಟ್ಟು ಸಾಲುಗಟ್ಟಿದ್ರೂ ಪ್ರಯೋಜನವಾಗುತ್ತಿಲ್ಲ. ಈಗ ಬಂದವರಿಗೆ ವ್ಯಾಕ್ಸಿನ್ ನೀಡುವಂತೆ ವ್ಯಾಕ್ಸಿನ್ ಪಡೆಯಲು ಬಂದವರು ಒತ್ತಾಯಿಸಿದ ಘಟನೆ ನಡೆಯಿತು. ವಿಸ್ಮಯ ನ್ಯೂಸ್, ಕಾರವಾರ.